ಫಸ್ಟ್ ಆಫ್ ಆಲ್ ಸಾರಿ, ಯಾಕೆಂದ್ರೆ ಮುಂದಿನ ವಿಡಿಯೋ ಐಪಿಎಲ್ ನಲ್ಲಿ ಆರ್ ಸಿ ಬಿಯ ಪ್ಲೇಯಿಂಗ್ ಇಲೆವೆನ್ ಹೇಗಿರಬಹುದು ಎಂಬ ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ದೆ. ಆದ್ರೆ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕ್ರಿಕೆಟ್ ಪೇಜ್ ಗಳ ಪೋಸ್ಟ್ ಅನ್ನು ನೋಡಿದೆ. ಅದೇನೆಂದ್ರೆ ಭಾರತದ ಯಂಗ್ಸ್ಟರ್ ಗಳು ವರ್ಲ್ಡ್ ಕಪ್ ವಿಜೇತ ಆಸ್ಟ್ರೇಲಿಯಾದ ವಿರುದ್ಧ T20 ಬೈಲ್ಯಾಟ್ರಲ್ ಸೀರೀಸ್ ನಲ್ಲಿ 4-1 ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದೆ. ಹಾಗಾಗಿ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಸೋಲಿನ ರಿವೆಂಜ್ ಅನ್ನು ತೀರಿಸಿದೆ ಅಂತ ಕೆಲವೊಂದು ಟ್ರೋಲ್ ಪೇಜ್ ಗಳು ಪೋಸ್ಟ್ ಮಾಡ್ತಾರೆ. ಅಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ಲ. ವರ್ಲ್ಡ್ ಕಪ್ ಅಲ್ಲಿ ಈ ಬೈಲ್ಯಾಟ್ರಲ್ ಸೀರೀಸ್ ಅಲ್ಲಿ ಆಕ್ಚುಲಿ ಟೀಮ್ ಇಂಡಿಯಾದ ಯಂಗ್ಸ್ಟರ್ ಗಳು ಬಲಿಷ್ಠ ಆಸ್ಟ್ರೇಲಿಯಾವನ್ನು 4-1 ಅಂತರದಿಂದ ಸೋಲಿಸಿದ್ದು ಖುಷಿಯ ವಿಚಾರವೇ. ಇದಷ್ಟೇ ಅಲ್ಲ, ಈ ಬೈಲ್ಯಾಟ್ರಲ್ ಸೀರೀಸ್ ನಲ್ಲಿ ಭಾರತದ ಪರವಾಗಿ ಅದೆಷ್ಟೋ ಪಾಸಿಟಿವ್ ವಿಷಯಗಳು ನಡೆದಿದೆ. ಋತುರಾಜ್ ಹಾಗೂ ಜೈಶ್ವಾಲ್ ರವರ ಅದ್ಭುತ ಓಪನಿಂಗ್, ಉತ್ತಮ ಮಿಡಲ್ ಆರ್ಡರ್, ರವಿ ಬಿಷ್ಣುವಿ ಹಾಗೂ ಅಕ್ಷರ್ ಪಟೇಲ್ ರವರ ಔಟ್ ಸ್ಟ್ಯಾಂಡಿಂಗ್ ಬೌಲಿಂಗ್, ಇನ್ನು ರಿಂಕು ಸಿಂಗ್ ರವರ ಫಿನಿಶಿಂಗ್ ಟಚ್ ಮೇ ಬಿ ಅದೆಷ್ಟೋ ವರ್ಷಗಳಾಗಿರಬಹುದು. ಭಾರತ ತಂಡ ಈ ರೀತಿಯ ಒಂದು ಪರ್ಫೆಕ್ಟ್ ಫಿನಿಶರ್ ನ ನೋಡಿ, ಇದೆಲ್ಲವೂ ಟೀಮ್ ಇಂಡಿಯಾದ ಕ್ರಿಕೆಟ್ ಅಭಿಮಾನಿಗಳಿಗೆ ಸೆಲೆಬ್ರೇಟ್ ಮಾಡುವ ವಿಷಯನೇ. ಆದ್ರೆ ಇದನ್ನು ವರ್ಲ್ಡ್ ಕಪ್ ಗೆ ಕಂಪೇರ್ ಮಾಡುವುದು ಎಷ್ಟು ಸರಿ ಅಂತ ನೀವೇ ಹೇಳಿ.